ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಲಾಗ್ನ ಇವತ್ತು ನಾನು 11:30 ನಾನು ಶುರು ಮಾಡ್ತಾಯಿದ್ದೀನಿ. ನಾವೆಲ್ಲ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ, ಮಾಘ ಮಾಸದ ಸ್ನಾನ ಮಾಡೋದಕ್ಕೆ ಅಂತಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೊರಟಿದ್ದೀವಿ ನಾವೆಲ್ಲರೂ. ಇವ್ರು ಯಾರು ಅಂದರೆ, ಇವರೆಲ್ಲ ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಶೈಲಾ ಅಂದರೆ ಯಾರು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಅಂತ. ನೋಡಿ, ಪೂಜೆ ಮಾಡ್ತಿದ್ದಾರಲ್ಲ, ಇವರೇ ಶೈಲಾ ಅಂತ. ಅವ್ರ ಯಜಮಾನ್ರು ಇವರು ವೈಟ್ ಶರ್ಟ್ ಹಾಕ್ಕೊಂಡು ಹಾಕ್ಕೊಂಡಿದಾರಲ್ಲ, ಅವರು ಶೈಲಾ ಅವ್ರ ಯಜಮಾನ್ರು. ಮತ್ತು ಅವರಿಬ್ಬರು ಮಕ್ಕಳು ಸೈಡಲ್ಲಿದ್ದಾರೆ. ಅದಕ್ಕೂ ಮುಂಚೆ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೆಲ್ಲಿ ಹೋಗಿದ್ದೀವಿ, ಏನು ಎತ್ತ ಅಂತ ನಾನು ನಿಮಗೆ ಎಲ್ಲನೂ ನಿಮಗೆ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೈಲಾ ಅವರೆಲ್ಲ ಪೂಜೆ ಮಾಡಿದ್ರು, ನಾನು ಪೂಜೆ ಮಾಡೋದಕ್ಕೆ ನಮ್ಮ ಮನೆ ಮೇಲಿರೋದ್ರಿಂದ ನನಗೆ ಶೈಲಾ ಅವ್ರಿಗೆ ಪೂಜೆ ಮಾಡ್ಬಿಡೋಕೆ ಹೇಳಿ ಅಂತ ಅಂದ್ಬಿಟ್ಟು, ಸೊ ಶೈಲಾ ಅವರು ನಾನೇ ಮಾಡ್ತೀನಿ ಅಂತ ಅಂದರು. ಸೊ ಅವ್ರ ಮನೆ ಹತ್ರನೇ ಕಾಣಿಸಿ ಅವರೇ ಶೈಲಾ ಅವರೆಲ್ಲ ಪೂಜೆ ಎಲ್ಲ ಮಾಡಿದ್ರು. ಮಾಡಾದಮೇಲೆ ಅಲ್ಲಿಂದ ನಾವು ಹೊರಟಿದ್ದು 11:30 ಅಂದ್ಕೋತೀನಿ ಹೊರಟಿದ್ದು. ಇನ್ನೂ ಒಬ್ಬರು ನಮ್ಮ ಜೊತೆ ಬಂದರು, ಆದರೆ ನಾನು ಅವ್ರನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಅವ್ರು ಯಾರು ಅಂತ ಅಂದ್ಬಿಟ್ಟು. ನಾವು ಫಸ್ಟ್ ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ಸಂಗಮ, ಅಲ್ಲಿಗೆ ಹೋಗೋಣ ಸ್ನಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಸುಮಾರು 1:30-3 ಗಂಟೆಗೆ ರೀಚ್ ಆದ್ವಿ ಅಂತ ಅಂದ್ಕೊತೀನಿ. ಇದು ನನ್ನ ಫಸ್ಟ್ ಟೈಮು. ನಾನು ಸುಮಾರು ಜನ ಎಲ್ಲ ಹೇಳ್ತಾಯಿದ್ರು ಮಾಘ ಮಾಸದ ಸ್ನಾನ ಮಾಡೋದಕ್ಕೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ ಅಂತ ಸುಮಾರು ಏಜ್ಡ್ ಪರ್ಸನ್ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಬಟ್ ನಾನು ಅದಕ್ಕೆ ಯಾವತ್ತು ನಾನು ಹೋಗಬೇಕು, ಅದು ಹೆಂಗಿರುತ್ತೆ, ಏನು, ಯಾಕೆ ಮಾಡ್ತಾರೆ, ಇದ್ಯಾವುದು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಏನೋ ಒಳ್ಳೆಯದಾಗುತ್ತಂತೆ ಅಷ್ಟೇ ನನಗೆ ಗೊತ್ತಿ, ಇದಷ್ಟೇ. ಅದು ಬಿಟ್ಟರೆ ನನಗೆ ಗೊತ್ತಿಲ್ಲ. ಸೊ ಈ ಸರಿ ನಾನು ಹೋಗಬೇಕು ಅಂತ ಅಂದ್ಕೊಂಡು ಇರಲಿಲ್ಲ, ಈ ಪ್ಲ್ಯಾನೇ ಇರಲಿಲ್ಲ. ಹೇಳಬೇಕು ಅಂದರೆ ಶೈಲಾ ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ಅಂದರೆ ಹಿಂಗೆ ಹೋಗೋಣ ಅಂತ ಅಂದರು. ಸರಿ ಆಯಿತು, ಯಾಕೋ ಬೇಡ ಅನ್ನೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ಹೋಗ್ತಾ ಹೋಗ್ತಾ ಫ್ರೆಂಡ್ಸ್, ಇಲ್ಲಿ ಈ ಟೋಲ್ ಹೊಸದಾಗಿರೋದಂತೆ ಮೈಸೂರು ರೋಡಲ್ಲಿ. ಬಟ್ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋದರೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕಿರಿಕಾಯಿತು. ಇಲ್ಲಿ ನೋಡಿ, ಫಾಸ್ಟ್ಯಾಗು ಚೆನ್ನಾಗೇ ಇದೆ. ಇವರು ಹೇಳ್ತಾರೆ ಫಾಸ್ಟ್ಯಾಗ್ ಇಲ್ಲಿ ದುಡ್ಡಿದೆ, ಆದರೆ ಅದು ಇದಾಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮ ಮನೆಯವ್ರು ಹೇಳ್ತಾರೆ ಏನಕ್ಕೆ ಓಪನ್ ಆಗ್ತಾ ಇಲ್ಲ, ಅಲ್ಲೆಲ್ಲ ನಾವು ಬಿಲ್ ಕಟ್ಬಿಟ್ಟು ಅಂದರೆ ಫಾಸ್ಟ್ಯಾಗ್ ಅಲ್ಲೆಲ್ಲ ವರ್ಕ್ ಆಗಿದೆ, ಇಲ್ಲಿ ಯಾಕೆ ನಿಮ್ಮಲ್ಲಿ ಯಾಕೆ ವರ್ಕ್ ಆಗ್ತಿಲ್ಲ, ಯಾಕೆ ಎಲ್ಲರಿಗೂ ಹೀಗೆ, ಸುಮಾರು ಜನಕ್ಕೆ ಹೀಗೆ ಮಾಡ್ತಾಯಿದ್ರಿ ಇವರೆಲ್ಲ. ನಾನು ಅಂದ್ಕೊತೀನಿ ಇವರೆಲ್ಲ ದುಡ್ಡು ರಾತ್ರಿ ಹೊತ್ತಿ ಥರ ದುಡ್ಡು ಒಂದು ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ದುಡ್ಡು ಕಿತ್ಕೊಳೋಕ್ಕೆ ಮಾಡ್ತಿದ್ರೆ ನಾನು, ನನಗಂತೂ ಗೊತ್ತಿಲ್ಲ. ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಸ್ವಲ್ಪ ಕಿರಿಕಾಯಿತು, ಸೊ ಅವ್ರು ಬಿಡಲಿಲ್ಲ, ನಾವು ವಾಪಸ್ ಬೇರೆ ರೂಟಿಂದ ಬಂದ್ವಿ, ಬೇರೆ ರೂಟ್ ಸೈಡಲ್ಲಿ ಇತ್ತು, ಸೊ ಅಲ್ಲಿಂದ ಬಂದ್ವಿ. ಆದರೆ ನಾವು ಮನೆಗೆ ಬಂದು ನೋಡ್ಕೊತೀವಿ, ಮಾರನೇ ದಿವಸ ಟೋಲಿನ ದುಡ್ಡು 150 ರುಪೀಸ್ ಕಟ್ಟಾಗಿತ್ತು ನೋಡಿ. ಅಲ್ಲಿ ನಮಗೆ ಲೇಟಾಗಿ ಬಂತು ಮೆಸೇಜು, ಹಂಗಾಯಿತು ಅಲ್ಲಿ. ನೆಕ್ಸ್ಟ್ ಬಂದು ನಾವು ಸಂಗಮದಲ್ಲಿ ಉಳ್ಕೊಂಡ್ವಿ. ಬಂದ ತಕ್ಷಣ ಒಂದು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ನೋಡಿ, ಚಿಂಟು ಬಂಟು ಅವನ ಹೆಸರು ನಂಗೆ ಮರ್ತೋಗಿದೆ, ಇವರ ಶೈಲಾ ಅವರು, ಇವರು ಗಂಗಮ್ಮ ಅಂತ ಹೇಳ್ಬಿಟ್ಟು ಅವರ ದೂರ ರಿಲೇಷನು, ಅವರು ಮತ್ತು ಅವ್ರ ಮಗ ಇಬ್ಬರು ಬಂದಿದ್ದರು. ಸೊ ಒಂದು ಕಾಫಿ ಕುಡಿಯೋಣ, ಯಾಕೆಂದರೆ ರಾತ್ರಿ ಹೊತ್ತೆಲ್ಲ ಎದ್ದಿದ್ರೆ ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ, ಏನಾದರೂ ತಿನ್ನಬೇಕು ಅನಿಸುತ್ತೆ. ಸೊ ನಾ ಕಾಫಿ ಎಲ್ಲ ಕುಡಿದು ಅಲ್ಲೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ನನಗೆ ಯಾವ ಥರ ಪೂಜೆ ಏನು ಅಂತ ನನಗೆ ಗೊತ್ತಿರಲ್ಲ, ಮುಂಚೆನೇ ನಾನು ಶೈಲಾ ಅವ್ರನ್ನ ಕೇಳ್ಕೊಂಡಿದ್ದೆ ಏನೇನು ತೊಗೋಬೇಕು ಪೂಜೆ ಸಾಮಾನು, ಏನು ಹೇಗೆ ಮಾಡಬೇಕು ಅಂತ. ಸೊ ಅವರೆಲ್ಲ ಹೇಳ್ಕೊಟ್ರು, ಅವ್ರು ಹೇಳಿದ್ದೆಲ್ಲ ನಾನು ರೆಡಿ ಮಾಡಿಕೊಂಡೆ. ನೆಕ್ಸ್ಟು ನಮ್ಮ ಹುಡುಗರು ಕೂಡ ಎಲ್ಲ ಅವರು ಕೂಡ ಸ್ನಾನ ಮಾಡಿ ನಮ್ಮ ಜೊತೆ ಎಲ್ಲ ರೆಡಿಯಾಗಿ ಬಂದರು. ಬಂದ ತಕ್ಷಣ ಈಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ. ನಾನು ಏನಿಲ್ಲ, ನಿಮ್ಮ ಮಮ್ಮನ ಬ್ಯಾಗ್ ಎತ್ಕೊಂಡು ಬೆಳೆದ್ರ ದೀಪತೆ ನಮ್ಮದಲ್ಲಿ ಬ್ಯಾಗಲ್ ದೀಪತೆ ನಮ್ಮ ಬಿದ್ದೈತಲ್ಲ
ಬಂದಿಲ್ಲ. ಕೊಡ್ಮ ಫೋಟೋ ತಗೊಂಡಿನಿ. ಜೈ ಶ್ರೀರಾಮ. ನೋಡಿದ್ರಲ್ಲ, ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ತಿರ್ಗಾ ಅಲ್ಲಿ ಎಲ್ಲರೂ ಎಷ್ಟು ಜನ ಹೀಗೆ ನಮಗೆ ದೀಪ ಎಲ್ಲ ಹಚ್ಚಿ ಎಲ್ಲ ಅದನ್ನು ಕೊನೆಗೆ ನೀರಿಗೆ ಬಿಡ್ತಾರೆ. ಅದನ್ನು ಎಷ್ಟು ದೂರ ಹೋಗಿದ್ದಾವೆ ನೋಡಿ ಎಲ್ಲ. ನಮಗಂತೂ ನನಗಂತೂ ಆಶ್ಚರ್ಯನೇ ಆಯಿತು. ನಾವು ಕೂಡ ಲಾಸ್ಟಲ್ಲಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡ್ಬಂದಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸರಿ ಪೂಜೆ ಮಾಡಿ ಮತ್ತೆ ಅದನ್ನು ನೀರಿಗೆ ಬಿಡ್ತಾ ಇದ್ದೀವಿ ದೀಪ ಎಲ್ಲನೂ. ಸುಮಾರು ಒಂದು 4:30 ಕರೆಕ್ಟ್ 4:30 ಟೈಮ್ಗೆ ನಮ್ಮ ಪೂಜೆ ಎಲ್ಲ ಮುಗೀತು. ನಾನು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಜನ ಬಂದಿದ್ದಾರೆ ಮಾಘ ಮಾಸದ ಸ್ನಾನಕ್ಕೆ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ಖುಷಿಯಾಯಿತು ನೋಡಿ. ಆಮೇಲೆ ಅನ್ನಿಸ್ತು, ಆಮೇಲೆ ಅಲ್ಲಿಂದ ಬಂದಮೇಲೆ ಅನ್ನಿಸ್ತು ನನಗೆ, ಇಲ್ಲ ನಾವು ವರ್ಷ ಮಾಡಬೇಕು ಇದನ್ನು ಅಂತ ಅನ್ನಿಸ್ತು. ಈ ಥರ ಎಲ್ಲ ದೀಪನ ಹಚ್ಚಿ ಲಾಸ್ಟಲ್ಲಿ ಎಲ್ಲ ನಾವು ಬಿಡ್ತಾ ಇದ್ವಿ. ನನಗಿದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಅನುಭವ ಕಡಿಮೆ ಅಂತಲೇ ಹೇಳ್ಬೋದು. ನಾನು ದೀಪನ ಸ್ವಲ್ಪ ಮದ್ದಿಕ್ಕೆ ಇಡಬೇಕಾಗಿತ್ತು, ಲಾಸ್ಟಲ್ಲಿ ಇಟ್ಟಿದ್ದೀನಿ. ಆದರೂ ಕೂಡ ತೇಳ್ತಾ ಇದೆ ನೋಡಿ. ನಾನು ಅದು ಶೈಲ ಅವ್ರಿಗೆ ಅಂದರೆ ಅವರು ವರ್ಷ ಮಾಡ್ತಿರ್ತಾರೆ, ಸೊ ಗೊತ್ತು ಹೇಗಿಡೋದು ಏನು ಮಾಡೋದು ಅಂತ. ನಾನು ತುಪ್ಪದ ದೀಪ ಹಚ್ಚಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಗಿದ್ದೆ. ಮಾಮೂಲಿ ದೀಪನೇ ಹಚ್ಚಿದೆ. ಅವರು ಶೈಲ ಅವ್ರು ತಂದಿದ್ರು, ಸ್ವಲ್ಪ ಅದಕ್ಕೂ ತುಪ್ಪದ ದೀಪ ಎಲ್ಲ ಹಾಕಿ ನಾನು ಕೂಡ ಮಾಮೂಲಿ ಥರನೇ ಹಚ್ಚಿದೆ. ಹಚ್ಚೆಲ್ಲ ಆದಮೇಲೆ ಬಿಟ್ಟೆ, ತೇಳ್ಕೊಂಡು ಹೋಯ್ತು ಅದು. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗೀತು. ಒಂದ್ಸರಿ ಲಾಸ್ಟ್ ಒಂದ್ಸರಿ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ದೀಪಗಳು ನೋಡೋದೇ ಒಂಥರ ಖುಷಿ. ದೂರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ದೀಪಗಳು ಅಂದರೆ, ಎಷ್ಟು ದೂರ ಹೋಗಿದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಎಷ್ಟು ಜನ ನಮಗಿನ ಮುಂಚೆನೇ ಬಂದು ಎಲ್ಲ ಪೂಜೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಸುಮಾರು ಯಾರೋ ಒಬ್ಬರು ಒಂದು 11:30 ಬಂದು ಪೂಜೆ ಮಾಡ್ತಿದ್ರಂತೆ. ಹೇಳಬೇಕು ಅಂದರೆ ಅದನ್ನು ಬೆಳಗಿನ ಜಾವ 3 ಗಂಟೆ ಮೇಲೆ ಪೂಜೆ ಮಾಡಬೇಕು. ಮಾಘ ಮಾಸ ಸ್ನಾನ ಅಂದರೆ ಮಾಡಬೇಕಾಗಿರೋದೇ 3 ಗಂಟೆ ಮೇಲೆ ಅದು ಸ್ನಾನ ಮಾಡಬೇಕಾಗಿರೋದು. ಇಲ್ಲಿ ಸ್ವಲ್ಪ ಜನ ಕಡಿಮೆನೇ ಅಂತೆ. ನಾವು ಹೋಗಿದ್ದ ಕಡೆ ಶೈಲ ಅವ್ರು ಹೇಳ್ತಿದ್ರು ಸ್ವಲ್ಪ ಜನ ಕಡಿಮೆನೇ, ಏಕೆಂದರೆ ಲಾಸ್ಟ್ ಇಯರ್ ಎಲ್ಲ ಇಲ್ಲಿ ಬಿಟ್ಟಿರಲಿಲ್ವಂತೆ. ಹಂಗಾಗಿ ಈ ಕಡೆ ಯಾರೂ ಗೊತ್ತಿಲ್ಲದೆ ಈ ಸರಿ ಬಿಟ್ಟಿದ್ದಾರಂತೆ. ಸೊ ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕಡಿಮೆನೇ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಮತ್ತು ಇನ್ನೊಂದು ಕಡೆ ಹೆಸರು ಹೇಳಿದ್ರು, ಅದು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಅಲ್ಲೂ ಕೂಡ ತುಂಬ ಜನ ಇರ್ತಾರಂತೆ ಈ ಥರ ಸ್ನಾನ ಮಾಡೋರು. ನಾನು ಕೇಳ್ತಾ ಇದ್ದೆ ಶೈಲ ಅವ್ರನ್ನ, 5 ಗಂಟೆಗೆ ಹೋದ್ರೆ ಸಾಕಂತ. ಅಯ್ಯೋ ನಿನಗೆ ಗೊತ್ತಿಲ್ಲ ಬಾ, ನೀನು ಫಸ್ಟು ನೋಡು 3 ಗಂಟೆಗೆ ಎಷ್ಟು ಜನ ಇರ್ತಾರೆ ಅಂತ ನೋಡ್ಬಾ ಅಂತ. ಅಯ್ಯೋ ಸಿಕ್ಕಾಪಟ್ಟೆ ಜನ, ಆಶ್ಚರ್ಯ ಆಯಿತು ನೋಡಿ. ನೆಕ್ಸ್ಟ್ ಅಲ್ಲೆಲ್ಲ ನಾವು ಪೂಜೆ ಮಾಡ್ಕೊಂಬಂದಮೇಲೆ ಹಳ್ಳಿ ಮರನ ಅದಕ್ಕೂ ಒಂದ್ಸರಿ ಅರ್ಶಿನ ಕುಂಕುಮನ ಏನು ತಂದಿತ್ತು ಅದನ್ನೆಲ್ಲ ಮತ್ತೇನು ವಾಪಸ್ ತೊಗೊಂಡೋಗೋದು ಅಂತ ಅಲ್ಲಿ ದೇವ್ರಿಗೆಲ್ಲ ಹಾಕಿ ಮತ್ತು ಆ ದೇವ್ರಿಗೂ ಒಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು 3 ಸುತ್ತಾಕಿ ಬಂದ್ವಿ. ಇದೆಲ್ಲ ಹೇಳಬೇಕು ಅಂದರೆ ಫಸ್ಟ್ ಟೈಮು. ನಿಜವಾಗ್ಲೂ ಬೇರೆ ಎಲ್ಲೋ ಹೋಗಿ ನಾವು ಸರಿ ಎಂಜಾಯ್ ಮಾಡ್ತೀವಿ ಅಥವಾ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀವಿ ಅಲ್ಲಿ ಇಲ್ಲಿ ಹೋಗಿ, ಅದ್ರ ಬದಲು ಈ ಥರ ಮಾಡಿದ್ರೆ ಒಳ್ಳೇದು ಅನ್ನಿಸ್ತು. ನನಗಂತೂ ಒಂಥರ ಸಮಾಧಾನ ಆಯಿತು ನನಗೆ. ನಾನು ನಿಜವಾಗ್ಲೂ ಹೋಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ದೇವರು ನನಗೆ ಇದೊಂದು ಚಾನ್ಸ್ ಕೊಟ್ಟಿರೋದು ಅಂತಲೇ ಹೇಳ್ಬೋದು. ಜೀವನದಲ್ಲಿ ಇದು ಒಂದು ಸರಿ ನೋಡು ಮಾಡು ಅನ್ನೋ ಥರ ಹೇಳ್ದಂಗೆ ಇತ್ತು ನನಗೆ. ಸೊ ನನಗೆ ಖುಷಿಯಾಯಿತು. ಶೈಲ ಅವ್ರು ಕರ್ಕೊಂಡೋಗಿದ್ದು, ಈ ಥರ ಪೂಜೆ ಮಾಡಿಸಿದ್ದು ಎಲ್ಲ ನನಗೆ ಖುಷಿಯಾಯಿತು. ನನಗೆ ಈ ನಿಜ ಹೇಳಬೇಕು ಅಂದರೆ ನಾನು ಲೇಟಾಗಿ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಆಮೇಲೆ ಅನ್ನಿಸ್ತು, ಇಲ್ಲ ವರ್ಷ ಹೋಗಿ ಪೂಜೆ ಮಾಡ್ಕೊಂಬರೋದು ನನಗೆ ಇಷ್ಟ ಆಯಿತು, ಖುಷಿಯಾಯಿತು, ಏನು ಮನಸ್ಸಿಗೆ ಸಮಾಧಾನ ಆಯಿತು ಹೋಗಿ ಬಂದಮೇಲೆ. ತೇಜು ಮಾಡೋ.
ಬಾ ತೇಜು, ಮೂರು ಸುತ್ತು. ಅಲ್ಲಿ ಸುಮಾರು ಜನ ಚೂಡಿದಾರ ಹಾಕೊಂಡು ಪೂಜೆ ಮಾಡ್ತಿದ್ರು. ಲೇಡೀಸ್ಗಳು ಗೊತ್ತಿದ್ದೆ ತಪ್ಪು ಮಾಡ್ತಾರೋ ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೋ ಗೊತ್ತಿಲ್ಲ, ಯಾವುದೇ ಒಂದು ಪೂಜೆಗೂ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಅದಕ್ಕೊಂದು ಲಕ್ಷಣ, ಅದಕ್ಕೊಂದು ಶೋಭೆ ಅಂತ ಹೇಳ್ಬೋದು, ಅದು ಒಳ್ಳೆ ರೀತಿ ಅಂತ ಹೇಳ್ಬೋದು ಅಲ್ವಾ. ನೀವು ಹೇಳಿ, ಇನ್ನೂ ಪದಗಳು ನನಗೆ ಗೊತ್ತಿಲ್ಲ, ಬರ್ತಾ ಇಲ್ಲ ನನಗೆ. ಹೇಳಬೇಕಂದ್ರೆ ಸೀರೆ ಉಟ್ಕೊಂಡೇ ಮಾಡಬೇಕು ಯಾವುದೇ ಪೂಜೆ ಆದ್ರೂ. ಆದರೆ ಲೇಡೀಸ್ಗಳು ಅದೇ ಸೋಂಬಿರಿತನೇ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅಥವಾ ಬೇಗ ಆಗುತ್ತೆ ಅಂತಲೇ ಮಾಡ್ತಾರೋ ನೈಟು, ಅದು ಏನಂತ ಗೊತ್ತಿಲ್ಲ. ಚೂಡಿದಾರ ಹಾಕೊಂಡು ಅದು ತಿಳಿದವರೆ ಎಲ್ಲರೂ ಮಾಘ ಮಾಸ ಸ್ನಾನ ಹಾಕಿ ಬರೋದೆಲ್ಲರೂ ಏಜ್ಡ್ ಪರ್ಸನ್ ಅಂತಲೇ ಹೇಳ್ಬೋದು. ನಮ್ಮ ಏಜಿಂದ ಇನ್ನೂ ನಮ್ಮ ಏಜ್ಗಿಂತ ಜಾಸ್ತಿ ಏಜ್ ಆಗಿರೋರೇ ಬರ್ಬೋದು. ಅವರೆಲ್ಲರೂ ನೀ ತಪ್ಪು ಮಾಡೋದು ತುಂಬಾ ಸರಿ ಕಾಣಿಸ್ತಿಲ್ಲ ನನಗಂತೂ. ಇವ್ರಿಗೆ ಏನು ಬಂದಿದೆ ಸೀರೆ ಉಟ್ಕೊಂಡು ಮಾಡೋಕ್ಕಾಗಲ್ವ ಅಂತ ಅನ್ನಿಸ್ತಿತ್ತು ನನ್ನ ಮನಸ್ಸಿಗೆ. ನೆಕ್ಸ್ಟ್ ನಾವು ಅಲ್ಲಿಂದ ಮತ್ತೆ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಇಲ್ಲ, ಶೈಲೋರೇಜ್ ಮಾದ್ರು ಇಲ್ಲ ಮುಂದೆ ಹೋಗಿ ಎಲ್ಲಾದರೂ ನೆಕ್ಸ್ಟ್ ಕುಡಿಯೋಣ ಅಂತ ಅಂದರು. ಸರಿ, ಅಲ್ಲಿಂದ ನಾವು ನೆಕ್ಸ್ಟ್ ಬಂದು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಅಲ್ಲೇ ಕಾರನ್ನ ನಾವು ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಬರಬೇಕಾದ್ರೆ ಕುದುರೆಗಳೆಲ್ಲ ನೋಡ್ಕೊಂಡು ಬಂದ್ವಿ. ನಮ್ಮ ಮನೆಯವ್ರಿಗೊಂದು ಆಸೆ ಕುದುರೆ ಮೇಲೆ ಕುತ್ಕೋಬೇಕು ಅಂತ ಒಂದು ಆಸೆ. ಸರಿ ಆಯಿತು, ಫಸ್ಟು ನಾವು ದೇವ್ರ ದರ್ಶನಕ್ಕೆ ಹೋಗೋಣ, ಆಮೇಲೆ ನಾವು ಕುದುರೆ ಮೇಲೆ. ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಮಾರು 5 ಗಂಟೆ ಆಗಿತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಇವಾಗ ಎಲ್ಲರಿಗೂ ಹೇಗಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಎಷ್ಟು ಜನ ನಿಂತಿದ್ರೋ ಅಷ್ಟು ಜನಕ್ಕೂ ನಿದ್ದೆ ಅಂದರೆ ನಿದ್ದೆ, ಅಷ್ಟು ನಿದ್ದೆ ಬರ್ತಾ ಇದೆ. ತುಂಬ ಎಂಟ್ರೆನ್ಸಿಂದನೇ, ಇನ್ನು ಎಂಟ್ರೆನ್ಸ್ ಹಿಂದ್ಗಡೆ ಅಂದರೆ ದೇವಸ್ಥಾನದ ಹಿಂದ್ಗಡೆಯಿಂದನೇ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಬರ್ತಾ ಇರೋದು. ಅಷ್ಟು ಜನ ಇದ್ದರು, ಎಲ್ಲರಿಗೂ ನಿದ್ದೆ. ನಾವು ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇದ್ವಿ, ಮಲಿಕೊಳ್ಳ್ರೋ ಮಲಿಕೊಳ್ಳ್ರೋ ಅಂತ. ನಾವು ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋಗೋ ದಾರಿಲೆಲ್ಲ ಹೇಳ್ತಾನೆ ಇದ್ವಿ, ನಮ್ಮ ಹುಡುಗರು ಮನಿಕೊಂಡ್ಲೇ, ಯಾಕೆಂದರೆ ಅವ್ರು ಸಿಕ್ಕಿದೆ, ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿರೋದೇ ಅಪರೂಪ ಅಂತಂದ್ಬಿಟ್ಟು ಅವರು ಖುಷಿಯಾಗಿ ಮೊಬೈಲ್ ನೋಡ್ಕೊಂಡು ಮಾತಾಡ್ಕೊಂಡೇ ಇದ್ದರು. ಆಮೇಲೆ ಈಗ ಪ್ರತಿಯೊಬ್ಬರಿಗೂ ನಿದ್ದೆ ಬರ್ತಾ ಇದೆ, ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಾ ಇದೆ. ಹೇಳಬೇಕು ಅಂದರೆ ಅವೆಲ್ಲ ವಿಡಿಯೋ ಮಾಡಬೇಕಾಗಿತ್ತು. ಒಬ್ಬರೊಬ್ರು ನಿಂತ್ಕೊಂಡಿರೋ ಕಡೆಯೇ ನಿದ್ದೆ ಮಾಡ್ತಿರ್ತಾರೆ, ಒಬ್ಬರು ಈ ಕಡೆ ಸೈಡಲ್ಲಿ ವಾಲ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಪಾಪ, ದೇವ್ರ ದರ್ಶನ ಮಾಡಬೇಕು ಅನ್ನೋದು ಒಂದು ಕಡೆ, ನಿದ್ದೆ ಒಂದು ಕಡೆ, ಜನಗಳಿಗೆ ಅಯ್ಯೋ ನೋಡಿ ಒಂದು ಕಡೆ ಖುಷಿ ಆಗ್ತಿತ್ತು, ಒಂದು ಕಡೆ ಅಯ್ಯೋ ಏನಪ್ಪ ಇದು ಅಂತ ಅನ್ನಿಸ್ತಿತ್ತು. ನನಗೆ ಹೆಂಗೆ ಆಗ್ತಿತ್ತು ಅಂದರೆ, ನಾನು ನಿದ್ದೆಲ್ಲಾದರೂ ಬಿದ್ದೋಗ್ಬಿಡ್ತೀನಿ ನಾ ನಿದ್ದೆ ಮಾಡಿ, ಆ ಥರ ಅನ್ನಿಸ್ತಿತ್ತು. ನೋಡಿ, ಮನುಷ್ಯನಿಗೆ ನಿದ್ದೆ ಎಷ್ಟು ಇಂಪಾರ್ಟೆಂಟು ಅಂದರೆ, ಅಷ್ಟು ಇಂಪಾರ್ಟೆಂಟು ನಿದ್ದೆ. ನಿದ್ದೆ ಇಲ್ಲಾಂದರೆ ಮನುಷ್ಯನ ಮೈಂಡ್ ಫ್ರೆಶ್ ಆಗಿರಲ್ಲ, ಕೈ ಕಾಲು ಸೋಲ್ ಬರ್ತವೆ, ಇವೆಲ್ಲ ಪ್ರತಿಯೊಂದು ಆಗೋದು ನಿದ್ದೆಯಿಂದನೇ. ಅದಕ್ಕೆ ಹೇಳೋದು ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತ. ನಮ್ಮ ಮನೆಯವ್ರು ಏನೋ ಮಾತಾಡ್ಕೊಂಡಂಗೆ ಬರ್ತಾಯಿದ್ರು, ಹಿಂದ್ಗಡೆ ಎಲ್ಲ ಲೇಡೀಸ್ ಎಲ್ಲ ಇದರಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಎಲ್ಲಿ ನಿಂತಿರ್ತಾರೋ ಈ ಥರ ಜಾಗದಲ್ಲಿ, ಅಥವಾ ಎಲ್ಲಿರ್ತಾರೋ ಸ್ವಲ್ಪ ನಕ್ಸ ಜಾಸ್ತಿ, ಬೇರೆಯವ್ರನ್ನೂ ಕೂಡ ಫ್ರೆಂಡ್ ಮಾಡ್ಕೊಂಬಿಡ್ತಾರೆ ಅಂದರೆ ಪರಿಚಯ ಮಾಡಿಕೊಂಡು ಮಾತಾಡಿಸ್ತಿರ್ತಾರೆ ಫ್ರೆಂಡ್ಲಿಯಾಗಿ. ನಮ್ಮ ಮನೆಯವ್ರಿಗೆ ಅದೊಂದು ಸ್ವಭಾವ, ಅವರೆಲ್ಲೋದ್ರೂ ನಾನು ಸುಮ್ಮನೆ ರೀ ಅವ್ರು ಇರೋದ್ರು ಅಂದ್ಕೊತಾರೆ ಅಂದರೆ ಯಾಕೆ ಅಂದ್ಕೊತಾರೆ ಅನ್ನೋ ಥರ ಮಾತಾಡ್ತಿರ್ತಾರೆ ಆ ಥರ. ಇನ್ನು ನಾವು ಈಗ ಎಂಟ್ರೆನ್ಸ್ ಒಳಗಡೆ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ ನೋಡಿ. ಚಂದ್ರಪ್ಪ ಕಾಣಿಸ್ತಿರ್ಬೋದು, ಅದೊಂದು ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಸುಮಾರು ಒಂದು 5:15 ಅರ್ಧ ಗಂಟೆ ನಿಂತಿದ್ದೀವಿ ನಾವು ಲೈನಲ್ಲೇ. ಒಳಗಡೆ ಹೋಗೋ ಅಷ್ಟರಲ್ಲಿ 1:45 ಆಗೋಯಿತು ಅಂತಲೇ ಹೇಳ್ಬೋದು. ಒಳಗಡೆ ನಾವು ಕ್ಯಾಮ್ರಾ ಏನು ಫೋನ್ ಯೂಸ್ ಮಾಡೋ ಆಗಿರಲಿಲ್ಲ, ಫೋಟೋ ತೆಗಿಯೋ ಆಗಿರಲಿಲ್ಲ, ವಿಡಿಯೋ ಮಾಡೋ ಆಗಿರಲಿಲ್ಲ. ನೋಡಿ, ಇದೆ ಎಂಟ್ರೆನ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ನನಗೆ ಈ ಥರ ಎಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂತ ಒಂದು ಆಸೆ. ಆಮೇಲೆ ಹೇಳಬೇಕು ಅಂದರೆ ಇಷ್ಟು ರಶ್ ಇದ್ದಾಗ ಬರಬೇಕು ಅಂತ ಇಷ್ಟ ಆಗಲ್ಲ, ಸ್ವಲ್ಪ ಜನ ಇದ್ದಾಗ ಬರೋಕ್ಕೆ ಆಸೆ. ಯಾಕೆಂದರೆ ದೇವ್ರ ದರ್ಶನ ನೆಮ್ಮದಿಯಾಗಿ ಮಾಡ್ಬೋದು, ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೋಬೋದು, ಆ ಥರ ಒಂದು ನೆಮ್ಮದಿಯಾಗಿ ಕೂತ್ಕೊಂಡು ಹೋಗಬೇಕು, ಆ ಥರ ಇಷ್ಟ ನನಗೆ. ಈ ಥರ ರಶ್ ಎಲ್ಲ ಆಗೋದು ನನಗೆ ಹೇಳಬೇಕು ಅಂದರೆ ಇಷ್ಟ ಇಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ಈ ಟೈಮಲ್ಲಿ ಎಲ್ಲರೂ ರಶ್ಯೇ. ಒಳ್ಳೆಯ ದಿನಗಳಿದ್ದಾಗಲೇ ಎಲ್ಲರೂ ಬರೋದು ಜನಗಳು.
ಹಾಗಾಗಿ ದೇವಸ್ಥಾನದ ಎಲ್ಲ ಹೋಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಬಂದು ಕೂತ್ಕೊಂಡ್ವಿ ನಾವು ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು. ಆವಾಗ ಒಂದು ವಿಡಿಯೋ ಮಾಡಿಕೊಂಡೆ ನಾನು, ದರ್ಶನ ಎಲ್ಲ ಮುಗೀತು ಅಂತಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಲ್ಲ. ನೋಡಿ, ಅವ್ರ ಮಗ ಗಂಗಮ್ಮ ಅಂತಾರಲ್ಲ, ಅವ್ರ ಮಗ, ಅವನ ಹೆಸರು ನಾಗ ಚೈತನ್ಯ. ಈಗ ನೆನಪಾಯ್ತು ನನಗೆ, ನಾಗ ಚೈತನ್ಯ ಅವನ ಹೆಸರು. ಎಲ್ಲ ಹೀಗೆ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಕೂತ್ಕೊಂಡಿದ್ದೀವಿ, ನಮ್ಗೆ ಹೊಟ್ಟೆ ಹಸಿತಾ ಇದೆ, ಅಲ್ಲಿಂದ ಹೊರಟ್ವಿ ನಾವು ಹಂಗೇ. ಹೊಟ್ಟೆ ಹಸಿತಾ ಇದೆ ಯಾಕೆಂದರೆ ರಾತ್ರೆಲ್ಲ ಮಾತಾಡ್ತಿದ್ವಿ, ನಗ್ತಿದ್ವಿ, ಆಮೇಲೆ ಸ್ನಾನ ಆಯಿತು, ಪೂಜೆ ಆಯಿತು, ರಾತ್ರಿ ಹೊತ್ತೆಲ್ಲ ಫುಲ್ ಎದ್ದಿದ್ದಾಗ ಸ್ವಲ್ಪ ಹೊಟ್ಟೆ ಹಸಿವಾಗುತ್ತಲ್ವಾ, ಸೊ ಹೊಟ್ಟೆ ಹಸಿತಾ ಇತ್ತು. ನಮ್ಗೆ ಐಡಿಯಾನೇ ಇರಲಿಲ್ಲ ಅಲ್ಲೆಲ್ಲ ಊಟ ಹಾಕ್ತಾರೆ ಅನ್ನೋದು, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಶೈಲವರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ ನನಗೆ, ಹೊಟ್ಟೆ ಚುರ್ಚೂರ್ ಅಂತಿದೆ. ಬಟ್ ಅಷ್ಟೊತ್ತಿಗೆ ತಿನ್ನೋಕ್ಕೂ ಆಗಲ್ಲ, ಬಟ್ ಹೊಟ್ಟೆ ಹಸಿತಾ ಇತ್ತು. ನಾವು ಹಂಗೆ ಆಚೆಗೆ ಬಂದ್ವಿ. ಆಚೆಗೆ ಬಂದ ತಕ್ಷಣ ಅಲ್ಲೊಬ್ರು ಹೇಳಿದ್ರು ಅಲ್ಲಿ ಊಟ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಇಸ್ಕೋ ಹೋಗಿ ಅಂತ. ಪ್ರಸಾದ ಅಂದರೆ ಪ್ರಸಾದ ಇಸ್ಕೊಂಡು ನಾವು ಹಾಗೆ ಕಾರ್ ಹತ್ರ ಹೋದ್ವಿ. ಕಾರ್ ಹತ್ರ ಹೋಗಿದ ತಕ್ಷಣ ಎಲ್ಲರೂ ಕಾರ್ ಹತ್ರನೇ ಹೋಗಿ ಸೇರಿಕೊಂಡ್ವಿ. ಕಾರ್ ಹತ್ರನೇ ಎಲ್ಲ ಸ್ವಲ್ಪ ತಿಂದ್ಬಿಟ್ಟು ನೆಕ್ಸ್ಟು ಇನ್ವೆಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಓಕೆ ಫ್ರೆಂಡ್ಸ್, ನನ್ನ ವ್ಲಾಗ್ನ ಈ ಲಾಂಗ್ ವಿಡಿಯೋ ಆಗುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂಷನ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾಯ್, ಸಿ ಯು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಬಾಯ್. See you in next vlog.